ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದೇ ನೋಡಿ ಡ್ರೇಕ್ ಪ್ಯಾಸೇಜ್, ಪ್ರಪಂಚದ ಅತ್ಯಂತ ಡೇಂಜರಸ್ ಸಮುದ್ರ ಮಾರ್ಗ ಇದೆ. ಈ ಮಾರ್ಗವನ್ನ ಬಳಸುವ ಸಾಹಸ ಯಾರಿಗೂ ಇಲ್ಲ. ಅಮೆರಿಕಾದ ಈಸ್ಟರ್ನ್ ಕೋಸ್ಟ್ನಿಂದ ಸೌತ್ ಅಮೆರಿಕಾದ ಮತ್ತು ಇತರೆ ದೇಶಗಳಿಗೆ ಮಾರ್ಗ ನಿರ್ಮಿಸಿ ಕನೆಕ್ಟ್ ಮಾಡಲೆಂದೇ ಪನಾಮಾ ಕೆನಾಲ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಪನಾಮಾ ಕೆನಾಲ್ ನಿರ್ಮಾಣ ಮಾಡಲು ಮತ್ತೊಂದು ಪ್ರಮುಖ ಕಾರಣವೇನೆಂದರೆ ಸಮುದ್ರದ ಎಲ್ಲ ಹಡಗುಗಳು ಅಂಟಾರ್ಟಿಕಾ ಮತ್ತು ಕೇಪ್ ಹಾರ್ನ್ನ ನಡುವೆ ಇರುವ 620 ಮೈಲಿಯ ಪ್ರದೇಶವನ್ನು ತಪ್ಪಿಸಲಾಗಿತ್ತು. ಪೆಸಿಫಿಕ್, ಅಟ್ಲಾಂಟಿಕ್ ಮತ್ತು ಸೌದರ್ನ್ ಓಷಿಯನ್ ಇವೆಲ್ಲವೂ ಸೇರುವ ಒಂದು ಪಾಯಿಂಟನ್ನು ಡ್ರೇಕ್ ಪ್ಯಾಸೇಜ್ ಎಂದು ಕರೆಯಲಾಗುತ್ತೆ. ಈ ಪ್ರದೇಶಕ್ಕೆ ಯಾಕೆ ಈ ಹೆಸರು ಬಂತು, ಇದನ್ನು ಯಾಕೆ ಅತ್ಯಂತ ಡೇಂಜರಸ್ ಸಮುದ್ರ ಮಾರ್ಗ ಎಂದು ಕರೆಯುತ್ತಾರೆ, ಈ ಮಾರ್ಗವನ್ನು ಹಾದು ಹೋಗುವುದು ಸಾವಿನ ಬಾಯಿಗೆ ಬೀಳೋದು ಎರಡು ಒಂದೇ ಎನ್ನುವ ಮಾತು ಸತ್ಯವೇ? ಪನ್ನಿವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ಹದಿನೈದನೇ ಶತಮಾನದಲ್ಲಿ ಫ್ರಾನ್ಸಿಸ್ ಡ್ರೇಕ್ ಎಂಬ ಸಮುದ್ರಗಳ ಸಂಪೂರ್ಣ ಅಟ್ಲಾಂಟಿಕ್ ಸಾಗರವನ್ನ ತನ್ನ ಸಾಮ್ರಾಜ್ಯವನ್ನಾಗಿ ಮಾಡಿಕೊಂಡಿದ್ದ. ಆಗ ಬ್ರಿಟಿಷ್ ಮತ್ತು ಸ್ಪೇನ್ ದೊರೆಗಳು ಪ್ರಪಂಚವನ್ನೇ ನಿಯಂತ್ರಿಸಲು ಹುನ್ನಾರ ನಡೆಸಿದ್ರು. ಫ್ರಾನ್ಸಿಸ್ ಸಹ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನೇರವಾಗಿ ಬೆಂಬಲಿಸುತ್ತಿದ್ದ. ಬ್ರಿಟಿಷರ ಪರವಾಗಿ ಕೆಲಸ ಮಾಡುತ್ತಿದ್ದ ಫ್ರಾನ್ಸಿಸ್ ಆಫ್ರಿಕಾದ ನಗರಗಳ ಮೇಲೆ ದಾಳಿ ನಡೆಸಿ ಲೂಟಿ ಮಾಡಿ ಅಲ್ಲಿದ್ದವರನ್ನೆಲ್ಲ ಗುಲಾಮರನ್ನಾಗಿಸಿ ಬ್ರಿಟನ್ಗೆ ಕರೆದುಕೊಂಡು ಹೋಗ್ತಾ ಇದ್ದ. ಬ್ರಿಟಿಷರು ಫ್ರಾನ್ಸಿಸ್ನ ಈ ಕೆಲಸದಿಂದಾಗಿ ಅವನ ಮೇಲೆ ವಿಶೇಷ ಅಭಿಮಾನ ಹೊಂದಿದ್ದರು. ಸೌತ್ ಅಮೆರಿಕಾದಲ್ಲಿ ಸ್ಪ್ಯಾನಿಷ್ರ ಸಾಮ್ರಾಜ್ಯವನ್ನ ಮಟ್ಟ ಹಾಕಲು ಫ್ರಾನ್ಸಿಸ್ನನ್ನ ಬಳಸಿಕೊಳ್ಳುವ ಪ್ಲಾನ್ ಬ್ರಿಟಿಷರದ್ದಾಗಿತ್ತು. ಸೌತ್ ಅಮೆರಿಕಾದ ಈಸ್ಟರ್ನ್ ಕೋಸ್ಟ್ನ ಲೈನ್ನ ಬಳಿ ಇರುವ ಗ್ರಾಮಗಳನ್ನು ಕಬ್ಜಾ ಮಾಡಿಕೊಂಡು ಸ್ಟ್ರೈಟ್ ಆಫ್ ಮೆಗ್ಲ್ಯಾಗನ್ನ ಒಳಹೊಕ್ಕು ವೆಸ್ಟರ್ನ್ ಕೋಸ್ಟ್ ಲೈನ್ನ ಕಡೆಗೆ ಬಂದು ಅಲ್ಲಿರುವ ಗ್ರಾಮಗಳನ್ನೆಲ್ಲ ತಮ್ಮ ಮುಷ್ಟಿಗೆ ಹಾಕಿಕೊಳ್ಳಬೇಕೆಂಬ ತಂತ್ರ ಬ್ರಿಟಿಷರು ಹೂಡಿದ್ದರು. ಈ ರೀತಿಯಾಗಿ ಅಲ್ಲಿರುವ ಗ್ರಾಮಗಳನ್ನೆಲ್ಲ ಲೂಟಿ ಮಾಡುವ ಪ್ಲಾನ್ ಬ್ರಿಟಿಷರದ್ದಾಗಿತ್ತು. 1577 ಡಿಸೆಂಬರ್ನಲ್ಲಿ ಫ್ರಾನ್ಸಿಸ್ ತನ್ನ 200 ಮಂದಿ ಸಹಚರರೊಟ್ಟಿಗೆ 5 ಹಡಗುಗಳಲ್ಲಿ ತಮ್ಮ ಪ್ರಯಾಣ ಆರಂಭಿಸಿದ್ರು. ಏಪ್ರಿಲ್ನ ಸುಮಾರಿಗೆ ಅರ್ಜೆಂಟೀನವನ್ನ ತಲುಪ್ತಾರೆ. ಅಷ್ಟರಲ್ಲಾಗಲೇ ಅವನ ಸಹಚರರ ನಡುವೆ ವೈಮನಸ್ಸು ಉಂಟಾಯಿತು. ಇದಕ್ಕೆ ಕಾರಣರಾದಂತಹ 40 ಮಂದಿಯನ್ನ ಅರ್ಜೆಂಟೀನಾದಲ್ಲಿ ಗಲ್ಲಿಗೇರಿಸಿ ತಮ್ಮೆರಡು ಹಡಗುಗಳನ್ನ ಅಲ್ಲಿಯೇ ಬಿಟ್ಟು ಉಳಿದ 3 ಹಡಗುಗಳೊಂದಿಗೆ ತಮ್ಮ ಪ್ರಯಾಣವನ್ನ ಮುಂದುವರಿಸಿದ್ರು. ಪೆಸಿಫಿಕ್ ಸಾಗರವನ್ನ ತಲುಪುತ್ತಲೇ ದೊಡ್ಡದಾದ ಬಿರುಗಾಳಿ ಎದ್ದು 3 ಹಡಗುಗಳು ಚೆಲ್ಲಾಪಿಲ್ಲಿಯಾದವು. ಒಂದು ಹಡಗಿನಲ್ಲಿದ್ದ ಫ್ರಾನ್ಸಿಸ್ನ ಸಹಚರರು ಫ್ರಾನ್ಸಿಸ್ ಸತ್ತೇ ಹೋದ ಅಂದುಕೊಂಡು ಇಂಗ್ಲೆಂಡ್ಗೆ ವಾಪಸಾದ್ರು. ಮತ್ತೊಂದು ಹಡಗು ಪ್ಯಾಸೇಜ್ ವರೆಗೆ ಬಂದು ಅಲ್ಲೇ ಮಾಯವಾಯಿತು. ಫ್ರಾನ್ಸಿಸ್ ಇದೇ ಹಡಗುಗಳನ್ನ ಹಿಂಬಾಲಿಸಿ ಬಂದ. ಮುಂದಿದ್ದ ಅಬ್ಬರದ ಅಲೆಗಳನ್ನ ದಾಟುವುದು ಸಾವಿಗೆ ಹತ್ತಿರವಾದಂತೆ ಎಂದು ಭಾವಿಸಿದ ಫ್ರಾನ್ಸಿಸ್ ಈ ಪ್ಯಾಸೇಜ್ನ ಮುಂದೆ ಏನಿದೆ ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಯಾಕಂದ್ರೆ ಈಗಿನ ತರಹ ಆಗಿನ ಕಾಲದಲ್ಲಿ ಮ್ಯಾಪ್ಗಳಿರಲಿಲ್ಲ. ಹೆದರಿದ ಫ್ರಾನ್ಸಿಸ್ ತನ್ನ ಹಡಗನ್ನ ಸೀದಾ ಸೌತ್ ಅಮೆರಿಕಾದ ವೆಸ್ಟರ್ನ್ ಕೋಸ್ಟ್ನತ್ತ ಸಾಗಿಸಿದ. ಅಲ್ಲಿರುವ ಪ್ರತಿ ಗ್ರಾಮಗಳಲ್ಲೂ ಲೂಟಿ ಮಾಡಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಿಳಿದ. ಮತ್ತೆ ಇಂಗ್ಲೆಂಡ್ಗೆ ಹೋಗುವ ಧೈರ್ಯ ಫ್ರಾನ್ಸಿಸ್ಗೆ ಬರಲೇ ಇಲ್ಲ. ಯಾಕಂದ್ರೆ ಮತ್ತೆ ಪ್ಯಾಸೇಜ್ ಮಾರ್ಗವಾಗಿ ಬಂದು ಅಲ್ಲಿ ಸಿಕ್ಕಿ ಹಾಕಿಕೊಂಡರೆ ಎಂಬ ಭಯ ಅವನಿಗಿತ್ತು. ಫ್ರಾನ್ಸಿಸ್ ಡ್ರೇಕ್ನಿಂದಾಗಿಯೇ ಈ ಪ್ಯಾಸೇಜ್ಗೆ ಡ್ರೇಕ್ ಪ್ಯಾಸೇಜ್ ಎಂಬ ಹೆಸರು ಬಂತು. ಅವನಿಗಿಂತ ಮೊದಲು ಬೇರ್ಯಾರೂ ಕೂಡ ಈ ಪ್ಯಾಸೇಜ್ಗೆ ಹಡಗಿನಿಂದ ಬಂದಿರಲಿಲ್ಲ. ಬಂದಿದ್ದರೂ ಜೀವಂತವಾಗಿ ಅಲ್ಲಿಂದ ವಾಪಸ್ ಬಂದಿರೋದು ಅಸಾಧ್ಯವೆಂದೇ ಹೇಳಬಹುದು. ಫ್ರಾನ್ಸಿಸ್ ಮಾತ್ರ ಆ ಪ್ಯಾಸೇಜ್ನ ಮತ್ತೊಂದು ಬದಿಯಲ್ಲಿ ಹೊಸದೊಂದು ಊರಿರಬಹುದು ಎಂದೇ ಎಲ್ಲರ ಬಳಿ ಹೇಳಿದ್ದ. ಫ್ರಾನ್ಸಿಸ್ ಊಹಿಸಿದ್ದ ಊರು ಅಸಲಿಗೆ ಅಂಟಾರ್ಟಿಕವಾಗಿತ್ತು. ಎಲ್ಲರೂ ಯಾವುದೋ ಒಂದು ಕಂಡ ಡ್ರೇಕ್ ಪ್ಯಾಸೇಜ್ನ ಬಳಿ ಇದೆ ಎಂದೇ ನಂಬಿದ್ದರು. ತದನಂತರ ಗ್ರೀಕರು ಈ ಪ್ರದೇಶವನ್ನ ಟೆರ್ರಾ ಆಸ್ಟ್ರಿಯನ್ ಇಕೋಗ್ನಿಟಾ ಎಂದು ಹೆಸರಿಸಿದ್ರು. ಇದರರ್ಥ ಅನ್ನೌನ್ ಸದರ್ನ್ ಲ್ಯಾಂಡ್ ಎಂದಾಗಿತ್ತು. ತಮ್ಮ ಊಹೆಯ ಮೇರೆಗೆ ತಮ್ಮ ತಮ್ಮ ಕಲ್ಪನೆಗೆ ಒಂದು ಹೆಸರನ್ನ ಈ ಪ್ರದೇಶಕ್ಕೆ ಕೆಲ ತಜ್ಞರು ಹೆಸರಿಟ್ಟರಾದರೂ ಯಾರೂ ಕೂಡ ತಮ್ಮ ಕಣ್ಣಾರೆ ಆ ಜಾಗವನ್ನ ನೋಡಿಲ್ಲ. 17ನೇ ಶತಮಾನದಲ್ಲಿ ಬ್ರಿಟಿಷ್ ಪರಿಶೋಧಕ ಕ್ಯಾಪ್ಟನ್ ಕುಕ್ ಇದೇ ದಕ್ಷಿಣ ಖಂಡದ ಅನ್ವೇಷಣೆಗೆ ಹೊರಟ. ಅಟ್ಲಾಂಟಿಕ್ ಸಾಗರವನ್ನ ದಾಟಿ ಸೌತ್ ಓಷಿಯನ್ ಬಳಿ ಬಂದ. ಅವನಿಗೆ ಅಲ್ಲೆಲ್ಲೂ ಅಂಟಾರ್ಟಿಕಾ ಕಾಣಲಿಲ್ಲ. ಅವನ ಹಡಗು ಇದೇ ಡ್ರೇಕ್ ಪ್ಯಾಸೇಜ್ ನ ಬಳಿ ಸಿಕ್ಕಿ ಹಾಕಿಕೊಂಡಿತ್ತು. ತನ್ನ ಜೀವ ಉಳಿಸಿಕೊಂಡು ಅಲ್ಲಿಂದ ಪಾರಾಗಿ ಬರಲು ಕ್ಯಾಪ್ಟನ್ ಹರ ಸಾಹಸ ಪಡಬೇಕಾಯಿತು. ಮತ್ತೆಂದು ಈ ಸಮುದ್ರವನ್ನ ದಾಟುವ ಹುಚ್ಚು ಸಾಹಸಕ್ಕೆ ಕ್ಯಾಪ್ಟನ್ ಮುಂದಾಗಲಿಲ್ಲ. ನ್ಯೂಜಿಲೆಂಡ್ ಅನ್ನ ಮೊಟ್ಟ ಮೊದಲು ಅನ್ವೇಷಿಸಿದ್ದು ಇದೇ ಕ್ಯಾಪ್ಟನ್ ಕುಕ್. ಇಂತಹ ಧೀರನಾಗಿದ್ದ ಕ್ಯಾಪ್ಟನ್ ಕುಕ್
ತನ್ನ ಜರ್ನಲ್ನಲ್ಲಿ ಈ ದಕ್ಷಿಣ ಖಂಡವನ್ನ ಅನ್ವೇಷಿಸಲು ನಾನು ಬಂದಿರುವವರೆಗೂ ಬರಲು ಮತ್ಯಾವ ಪರಿಶೋಧಕನಿಗೂ ಸಾಧ್ಯವಿಲ್ಲ ಎಂದೇ ಬರೆದಿದ್ದಾನೆ ಕ್ಯಾಪ್ಟನ್ ಕುಕ್. ಹೀಗೆ ಹೇಳುವ ಪ್ರಶ್ನೆ, ಈ ಡ್ರೇಕ್ ಪ್ಯಾಸೇಜ್ ಇಷ್ಟೊಂದು ಡೇಂಜರಸ್ ಯಾಕೆ? ಅಂಟಾರ್ಟಿಕದ ತಂಪು ಮತ್ತು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಮುದ್ರಗಳ ಉಷ್ಣ ನೀರು ಸೇರುವ ಒಂದು ಪಾಯಿಂಟ್ ಅಂದ್ರೆ ಅದುವೇ ಡ್ರೇಕ್ ಪ್ಯಾಸೇಜ್. ಈ ಸಂಗಮದ ಕಾರಣದಿಂದ ನೀರಿನ ಹರಿವು ಸೆಕೆಂಡ್ಗೆ 200 ಮಿಲಿಯನ್ ಕ್ಯೂಬಿಕ್ ಯಾರ್ಡ್ಸ್ ಆಗಿರುತ್ತೆ. ಈ ಪರಿಕಲ್ಪನೆಯನ್ನ ತಿಳಿಯಲು ಒಂದು ಉದಾಹರಣೆ ಹೇಳುತ್ತೇವೆ ಕೇಳಿ. ಅಮೆಜಾನ್ ನದಿ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ನದಿ ಎಂದೇ ಕರೆಯಲ್ಪಡುತ್ತೆ. ಡ್ರೇಕ್ ಪ್ಯಾಸೇಜ್ನ ನೀರಿನ ಹರಿವಿಗಿಂತ ಅಮೆಜಾನ್ ನದಿಯ ನೀರಿನ ಹರಿವು 600 ಪಟ್ಟು ಕಡಿಮೆ ಇದೆ. ಒಮ್ಮೆ ಊಹಿಸಿ ಡ್ರೇಕ್ ಪ್ಯಾಸೇಜ್ನ ನೀರಿನ ರಭಸ ಎಂಥದ್ದು ಅಂತ. ಈ ನೀರಿನ ರಭಸದಿಂದಾಗಿಯೇ ತೀವ್ರ ಅಲೆಗಳು ಏಳುತ್ತವೆ. 60-80 ಅಡಿ ಎತ್ತರದ ಅಲೆಗಳು ಈ ಡ್ರೇಕ್ ಪ್ಯಾಸೇಜ್ನ ಬಳಿ ಏಳುತ್ತವೆ. ಈ ಬೃಹತ್ ಅಲೆಗಳನ್ನ ದಾಟಿ ನೀರಿನ ರಭಸವನ್ನ ಸಹಿಸಿಕೊಂಡು ಸಾಗುವ ಶಕ್ತಿ ಯಾವುದೇ ಹಡಗಿಗೂ ಕೂಡ ಇರೋದಿಲ್ಲ. ಅಲೆ ಮತ್ತು ನೀರಿನ ರಭಸ ಮಾತ್ರವಲ್ಲದೆ ತರಹೇವಾರಿ ಸೈಕ್ಲೋನ್ಗಳು ಕೂಡ ಈ ಪ್ರದೇಶವನ್ನ ತುಂಬಿಕೊಳ್ಳುತ್ತದೆ. ಅಂಟಾರ್ಟಿಕದಿಂದ ಬರುವ ನೀರಿನಿಂದ ಡ್ರೇಕ್ ಪ್ಯಾಸೇಜ್ನ ತಾಪಮಾನ -5 ಡಿಗ್ರಿಗೆ ಕುಸಿಯುತ್ತೆ. ಡ್ರೇಕ್ ಪ್ಯಾಸೇಜ್ ಅನ್ನೋದು ಒಂದು ದೂರದ ಪ್ರದೇಶವಾಗಿದೆ. ಅದರ ಕೆಳಗಿರುವ ಅಂಟಾರ್ಟಿಕದಲ್ಲಿ ಯಾರೂ ಕೂಡ ವಾಸವಿಲ್ಲ. ಅದರ ಮೇಲೆ ಅಪಾಯಕಾರಿ ಸಮುದ್ರವಿದೆ. ಈ ಪ್ಯಾಸೇಜ್ನಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ರಕ್ಷಣೆಗೆ ಯಾರೂ ಕೂಡ ಬರೋದಿಲ್ಲ. ಕ್ಯಾಪ್ಟನ್ ಕುಕ್ ಕಷ್ಟಪಟ್ಟಂತೆ ಅದೃಷ್ಟ ಚೆನ್ನಾಗಿದ್ರಷ್ಟೇ ಜೀವಂತವಾಗಿ ಬರೋದಕ್ಕೆ ಸಾಧ್ಯವಾಗುವುದು. ಇಲ್ಲಿಗೆ ಹೋಗಿ ಸಾವಿನ ಬಾಯಿಗೆ ಹತ್ತಿರವಾಗಿ ಹೇಗೋ ಬಚಾವಾಗಿ ಬಂದಿದ್ದ ಕುಕ್ ಇಡೀ ಪ್ರಪಂಚಕ್ಕೆ ಈ ಜಾಗದ ಬಗ್ಗೆ ಎಚ್ಚರಿಕೆ ನೀಡಿದ್ದ. ದಕ್ಷಿಣ ಖಂಡವನ್ನ ಅನ್ವೇಷಿಸುವ ದುಸ್ಸಾಹಸ ಎಂದಿಗೂ ಕೂಡ ಮಾಡಬೇಡಿ ಎಂದು ಕುಕ್ ಅದಾಗಲೇ ಜಗತ್ತನ್ನ ಎಚ್ಚರಿಸಿದ್ದ. ಮಾನವನ ಸ್ವಭಾವವೇ ಹಾಗೆ, ಮಾಡಬೇಡಿ ಅಂದದ್ದನ್ನೇ ಮಾಡುವ ಸಾಹಸಕ್ಕೆ ಮನಸ್ಸು ಮುಂದಾಗುತ್ತೆ. ಡ್ರೇಕ್ ಪ್ಯಾಸೇಜ್ನ ವಿಷಯದಲ್ಲೂ ಇದೇ ಆದದ್ದು. 20ನೇ ಶತಮಾನದ ಆಸುಪಾಸಿನಲ್ಲಿ ಪ್ರಪಂಚದೆಲ್ಲೆಡೆ ಅನ್ವೇಷಣೆ ಮತ್ತು ಪರಿಶೋಧನೆಯ ಕ್ರೇಜ್ ಹೆಚ್ಚಾಯಿತು. ಪರಿಶೋಧಕರ ದೃಷ್ಟಿ ಈಗ ದಕ್ಷಿಣದೆಡೆಗೆ ಇತ್ತು. 1914ರಲ್ಲಿ ಬ್ರಿಟಿಷ್ ಪರಿಶೋಧಕ ಅರ್ನಾಸ್ಟ್ ಶ್ಲಕ್ ಎಂಬುವವರು ಅಂಟಾರ್ಟಿಕವನ್ನ ಅನ್ವೇಷಿಸಲು ಮುಂದಾದರು. ಅಟ್ಲಾಂಟಿಕ್ ಸಾಗರವನ್ನ ದಾಟಿ ಡ್ರೇಕ್ ಪ್ಯಾಸೇಜ್ನ ಬಳಿ ಬರುತ್ತಿದ್ದಂತೆ ರಭಸವಾದ ಅಲೆಗಳು ಅರ್ನಾಸ್ಟ್ನ ಹಡಗಿಗೆ ಅಪ್ಪಳಿಸಿದ್ರಿಂದ ಅವನ ಹಡಗು ಹಿಮದ ಗ್ಲೇಸಿಯರ್ಗೆ ತಾಗಿ ಸಂಪೂರ್ಣ ಧ್ವಂಸವಾಗಿ ಹೋಯಿತು. ಅರ್ನಾಸ್ಟ್ ತನ್ನ ಕೆಲ ಸಹಚರರನ್ನ ಹಿಮನದಿಯ ಬಳಿಯೇ ಇಳಿಸಿ 5 ಮಂದಿ ಸಂಗಡಿಗರೊಟ್ಟಿಗೆ ಚಿಕ್ಕದೊಂದು ಲೈಫ್ ಬೋಟ್ನ ಸಹಾಯದಿಂದ ಹತ್ತಿರವೇ ಯಾವುದಾದರೂ ದ್ವೀಪ ಸಿಗುತ್ತದೆಯೇ ಎಂದು ಅನ್ವೇಷಿಸಿ ಮುಂದೆ ಸಾಗಿದ. ಸರಿಸುಮಾರು 1 ತಿಂಗಳು ಪ್ರಯಾಣ ಮಾಡಿದ ಅರ್ನಾಸ್ಟ್ ದಕ್ಷಿಣ ಜೋರ್ಜಿಯಾ ದ್ವೀಪವನ್ನ ತಲುಪಿದ. ತನ್ನ ಈ ಪ್ರಯಾಣದ ಅನುಭವವನ್ನ ಅರ್ನಾಸ್ಟ್ ಈ ರೀತಿಯಾಗಿ ಬರೆದಿದ್ರು. ನನ್ನ ಜೀವನದ ಅತ್ಯಂತ ಕೆಟ್ಟ ಅನುಭವ ಇದಾಗಿತ್ತು. ಪ್ರಪಂಚದಲ್ಲಿರುವ ಎಲ್ಲಾ ಸಮುದ್ರಗಳಿಗಿಂತ ಇದೇ ಅತ್ಯಂತ ಅಪಾಯಕಾರಿ ಸಮುದ್ರವಾಗಿದೆ. ಈ ಪ್ರಯಾಣದಲ್ಲಿ ಜೀವ ಉಳಿಸಿಕೊಂಡು ಜಾರ್ಜಿಯಾ ದ್ವೀಪವನ್ನ ತಲುಪಿದ್ದು ಒಂದು ಪವಾಡವೇ ಸರಿ. ಅಂಟಾರ್ಟಿಕಾ ಈಸ್ ದ ಲಾಸ್ಟ್ ಗ್ರೇಟ್ ಜರ್ನಿ ಲೆಫ್ಟ್ ಟು ಮ್ಯಾನ್. ಅಂದ್ರೆ ಅಂಟಾರ್ಟಿಕಾ ಮನುಷ್ಯನಿಗೆ ಉಳಿದಿರುವ ಕೊನೆಯ ದೊಡ್ಡ ಪ್ರಯಾಣವಾಗಿದೆ. ಹೀಗೆ ಸಮುದ್ರಯಾನದ ತನ್ನ ಅನುಭವವನ್ನ ಹಂಚಿಕೊಂಡಿದ್ದಾರೆ ಅರ್ನಾಸ್ಟ್. ಸತತ 3 ಬಾರಿ ಪ್ರಯತ್ನಿಸಿ ಹಿಮನದಿಯ ಬಳಿ ಇದ್ದ ತನ್ನ ಇತರೆ ಸಹಚರರನ್ನ ಕಾಪಾಡಿದ್ರು. 2012ರಲ್ಲಿ ಓರ್ವ ಬ್ರೆಜಿಲ್ ಉದ್ಯಮಿ ಐಷಾರಾಮಿ ಕ್ರೂಸ್ ಹಡಗಿನಲ್ಲಿ 4 ಮಂದಿ ಸಂಗಡಿಗರೊಟ್ಟಿಗೆ ಡಾಕ್ಯುಮೆಂಟರಿ ಫಿಲಂ ಮಾಡಲೆಂದು ಈ ಮಾರ್ಗವಾಗಿಯೇ ಹೊರಟಿದ್ರು. ದಿಢೀರನೆ ಎದ್ದ ಬಿರುಗಾಳಿ ಮತ್ತು 100 ಅಡಿ ಎತ್ತರದ ಬೃಹತ್ ಅಲೆಗಳು ಈ ಹಡಗನ್ನ ಎತ್ತಿ ಅಂಟಾರ್ಟಿಕಾದ ಹಿಮನದಿಯ ಬಳಿ ಎಸೆಯಿತು. ಅದೃಷ್ಟವಶಾತ್ ಹಡಗಿನ ರೇಡಿಯೋ ಇನ್ನೂ ಕೂಡ ಕೆಲಸ ಮಾಡುತ್ತಲೇ ಇತ್ತು. ಚಿಲಿಯ ರೆಸ್ಕ್ಯೂ ತಂಡ ಅಲ್ಲಿಗೆ ತಲುಪುವುದು ಸುಲಭದ ಮಾತಾಗಿರಲಿಲ್ಲ. ಹವಾಮಾನ ವಿಪರೀತ ಹದಗೆಟ್ಟಿತ್ತು. ಚಿಲಿಯ ರೆಸ್ಕ್ಯೂ ತಂಡ ಇವರನ್ನ ತಲುಪಲು ಬರೋಬ್ಬರಿ 4 ದಿನಗಳಾದವು. ಹೇಗೋ ಕಷ್ಟಪಟ್ಟು ಇವರನ್ನ ರಕ್ಷಿಸಲಾಯಿತು. ಕಳೆದ 10 ವರ್ಷಗಳಲ್ಲಿ ಈ ರೀತಿಯ ಹಲವಾರು ಘಟನೆಗಳು ಈ ಸಮುದ್ರದ ಬಳಿ ನಡೆದಿದೆ. ಆಧುನಿಕ ಹಡಗುಗಳಿಂದ ಈ ರೀತಿಯ ಘಟನೆ ಕಡಿಮೆಯಾಗಿದ್ದರೂ ಡ್ರೇಕ್ ಪ್ಯಾಸೇಜ್ನ ಬದಲು ಸ್ಟ್ರೈಟ್ ಆಫ್ ಮೆಗ್ಲ್ಯಾಗನ್ ಹಾದಿಯನ್ನ ಬಳಸ್ತಾರೆ. ಇಲ್ಲಿಯೂ ಸಹ ನಿರ್ದಿಷ್ಟ ಹವಾಗುಣವಿಲ್ಲ. ಕೆಲವೊಮ್ಮೆ ದಪ್ಪ ಹಿಮ ಕವಿದಿದ್ದರೆ ಕೆಲವೊಮ್ಮೆ ವಿಪರೀತ ಗಾಳಿಯೊಟ್ಟಿಗೆ ಅತಿ ಹೆಚ್ಚು ಚಳಿ ಇಲ್ಲಿರುತ್ತೆ. ಅಪಾಯಕಾರಿ ಡ್ರೇಕ್ ಪ್ಯಾಸೇಜ್ಗಿಂತ ಇಂತಹ ವಿಚಿತ್ರ ವಾತಾವರಣವಿರುವ ಮಾರ್ಗವೇ ವಾಸಿ ಎಂದೇ ಎಲ್ಲರೂ ಅಭಿಪ್ರಾಯ ಪಡ್ತಾರೆ. ಪನಾಮಾ ಕೆನಾಲ್ ಬರುವ ಮುಂಚೆ ಎಲ್ಲ ಹಡಗುಗಳು ಇದೇ ಮಾರ್ಗವಾಗಿಯೇ ಪಶ್ಚಿಮ ಸೌತ್ ಅಮೆರಿಕಾ ಮತ್ತು ನಾರ್ತ್ ಅಮೆರಿಕಾಗೆ ಹೋಗುತ್ತಿದ್ದವು. ಪನಾಮಾ ಕೆನಾಲ್ ಆದ ಬಳಿಕ ಈ ಮಾರ್ಗವನ್ನ ಬಳಸೋದು ತೀರಾ ವಿರಳವಾಗಿದೆ. ಡ್ರೇಕ್ ಪ್ಯಾಸೇಜ್ ಅಪಾಯಕಾರಿಯಾಗಿದ್ದರೂ ಅತ್ಯಂತ ಮಹತ್ವಪೂರ್ವ ಮತ್ತು ಅವಶ್ಯಕವೂ ಆಗಿದೆ. ಯಾಕಂದ್ರೆ ಅಂಟಾರ್ಟಿಕಾದ ಹಿಮವೆಲ್ಲ ಕರಗಿದ್ರೆ ಆ ನೀರೆಲ್ಲ ಈ ಡ್ರೇಕ್ ಪ್ಯಾಸೇಜ್ನ ಮುಖಾಂತರ ಪ್ರಪಂಚದ ಎಲ್ಲಾ ಸಮುದ್ರಕ್ಕೆ ಹರಿಯುತ್ತೆ.
ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ, ಜನರು ಅದೆಷ್ಟೇ ಆಧುನಿಕರಾದರೂ, ಪ್ರಕೃತಿಯ ಮುಂದೆ ಎಲ್ಲವೂ ಶೂನ್ಯವೇ ಅನ್ನೋದಕ್ಕೆ ಡ್ರೇಕ್ ಪ್ಯಾಸೇಜ್ ಒಂದು ಉದಾಹರಣೆಯಾಗಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.